ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದರೆ ಅವ್ರ ಮುಖ ನೋಡಿದ್ರೇ ಗೊತ್ತಾಗ್ತಾ ಇತ್ತು ಅವರು ನಾಟಕ ಆಡ್ತಿದ್ರು ಅಂತ. ಹೀಗೆ ನುಣುಚ್ಕೊಂಡ್ಬಿಟ್ರೆ ನಾನಾದರೂ ಏನ್ ಮಾಡೋಕ್ಕಾಗತ್ತೆ ತಾತ? ಪುಣ್ಯಕ್ಕೆ ಇಷ್ಟು ನಾಜುಕಾಗಿ ಮಾತಾಡಿ ಕಳಿಸಿದಾರಲ್ಲ, ಎಲ್ಲಿ ಅವರು ಮತ್ತೆ ನಿನಗೆ ಅವಮಾನ ಮಾಡಿ ಕಳಿಸ್ತಾರೋ ಅಂತ ನನಗೆ ಭಯ ಆಗಿತ್ತು. ಸದ್ಯ ಈಗಲಾದರೂ ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಕಾಣುತ್ತೆ. ಬುದ್ಧಿ ಬಂದಿಲ್ಲ ಕಣೆ, ಒಳೊಳಗೆ ರೋಷ ದ್ವೇಷ ಹಾಗೆ ಎಲ್ಲ ಹಾಗೆ ಇದೆ. ಒಂದು ವೇಳೆ ಅವರು ನಿಜವಾಗ್ಲೂ ತಣ್ಣಗಾಗಿದ್ರೆ ಕರೆದಿದ ತಕ್ಷಣ ಬಂದ್ಬಿಡೋರು. ಒಟ್ಟಿನಲ್ಲಿ ನನ್ನ ತಂಗಿ ನನ್ನ ಮೊಮ್ಮಗಳು ನೋಡೋ ಅದೃಷ್ಟ ನನಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ತಾತ. ಅವರು ಬೇರೆ ಯಾವುದಾದ್ರೂ ಕಾರಣ ಹೇಳಿದ್ರು, ನಾನು ನನ್ನ ತಂಗಿ ಮತ್ತೆ ಸುಮತಿ ಅಜ್ಜಿನ ಬಲವಂತ ಮಾಡಿ ಕರ್ಕೊಂಡು ಬಂದ್ಬಿಡ್ತಾ ಇದ್ದೆ. ಆದರೆ ಅಂಟು ಸೋಂಕು ಇರೋ ಮನೆ ಅಂತ ಹೇಳಿ ನನ್ನ ಬಾಯಿ ಕಟ್ಟಾಕ್ಬಿಟ್ರು. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಅವರಿಬ್ರು ಬರ್ತಾ ಇಲ್ಲ ಅಂತ ನೀನು ಮನಸ್ಸೊಳಗೆ ದಯವಿಟ್ಟು ಕುಗ್ಗೋದು ಬೇಡ. ಯಾರು ಬಂದರೂ ಯಾರು ಹೋದರೂ ಸರಿ, ನಿಮ್ಮಿಬ್ಬರ 50ನೇ ವರ್ಷದ ವಾರ್ಷಿಕೋತ್ಸವನ ನಾನು ವಿಜೃಂಭಣೆಯಿಂದ ಆಚರಿಸ್ತೀನಿ. ನಾಳೆ ಪುರೋಹಿತರು ಮನೆಗೆ ಬರ್ತಾರೆ, ನೀನು ಅಜ್ಜಿಗೆ ತಾಳಿ ಕಟ್ತೀಯಾ. ನೋಡ್ತಾ ಇರು ತಾತ, ನಿಮ್ಮ ಮದುವೆ ಸಂಭ್ರಮನ ಇಡೀ ಕರ್ನಾಟಕದ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತೀನಿ. ಏನಪ್ಪ ಹೇಳ್ತಾ ಇದ್ಯಾ? ಬರೀ ಥಿಯೇಟರ್ಗಳಲ್ಲ ತಾತ, ಎಲ್ಲ ಟಿವಿ ಚಾನೆಲ್ಸಲ್ಲೂ ನಿಮ್ಮಿಬ್ಬರ ಮದುವೆ ಪ್ರಸಾರ ಮಾಡ್ತೀನಿ. ಇದು ಸಾಧ್ಯ? ನೀನು ಒಂದು ವೇಳೆ ಆಗ್ಲಿಲ್ಲ ಅಂತಂದ್ರೆ ಸನ್ ನೆಕ್ಸ್ಟಲ್ಲಿ ಅಂತೂ ಖಂಡಿತ ರಿಲೀಸ್ ಮಾಡ್ತೀನಿ. ಇದು ಇದು ಬೇಕಾಗಿರೋದು ಮದುವೆ ಮನೆಯಲ್ಲಿ ಜೋಶ್. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಅವನು ಅಲ್ಲಿ ಬರೀ ಸಂಬಳಕ್ಕಷ್ಟೇ ಕೆಲಸ ಮಾಡ್ತಿಲ್ಲಮ್ಮ, ಒಂದು ಹಿರಿ ಜೀವನ ಕಾಪಾಡೋ ಬೆಂಗಾವಲಾಗಿದ್ದಾನೆ. ಅವನಿಗೆ ಆಸೆ ಇರೋದು ಅಂದ್ರೆ ಒಂದೇ, ಅದು ಅವನ ತಾಯಿ ಚೆನ್ನಾಗಿರಬೇಕು ಅಂತ. ಚಿನ್ನ ಕಣಮ್ಮ ನಿಮ್ಮ ಮಗ, ಪುಟಕ್ಕಿಟ್ಟ ಚಿನ್ನ. ಆ ಯಮ್ಮನಿಗೆ ಒಬ್ಬನೇ ಮಗ, ಊರವ್ರ ಕಷ್ಟ ಎಲ್ಲ ತನ್ನ ಕಷ್ಟ ಅನ್ನೋ ತರ ಓಡಾಡ್ತಿದ್ದ. ಬೇಡ ಬೇಡ ಅಂದ್ರೂ ಈ ಏರಿಯಾ ಕಾರ್ಪೊರೇಟರ್ನ ಎದುರಾಕೊಂಡ. ಅವನ್ ಯಾರೋ ಲಂಚ ತಗೊಂಡ ಅಂತ ಇವನೋಗಿ ನ್ಯಾಯ ಕೇಳ್ದ, ಅದಕ್ಕೆ ಕಾರ್ಪೊರೇಟರು ದಬಾಯಿಸಿದಾನೆ. ಬೆಳಿಗ್ಗೆ ಯಾರೋ ಹುಡುಗರು ಈ ಹುಡುಗನ ಸಾಯಿಸಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕ್ಬಿಟ್ಟಿದಾರಂತೆ. ಇಲ್ಲ ಇಲ್ಲ, ನನ್ನ ಕರ್ಣನಿಗೆ ಈ ಪರಿಸ್ಥಿತಿ ಬರಬಾರ್ದು. ಒಬ್ಬ ಕಾರ್ಪೊರೇಟ್ರೇ ಕೊಲೆ ಮಾಡಿಸ್ತಾನೆ ಅಂದ್ರೆ ಇನ್ನು ಆ ಮಿನಿಸ್ಟರ್ ಮುನೀಂದ್ರ ಇನ್ನಷ್ಟು ಹಾಗೆ ಸಾಧಿಸ್ಬೇಡ. ನಾನೇ ಜೀವ ಕೈಲಿ ಹಿಡ್ಕೊಂಡು ಅವನಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇನ್ನು ನನ್ನ ಕರ್ಣ ಅದೇ ಊರಲ್ಲಿದ್ದಾನೆ, ಅವನನ್ನ ಸುಮ್ಮನೆ ಬಿಡ್ತಾನಾ? ಇಲ್ಲ, ನನ್ನ ಕರ್ಣನ ನಾನೇ ಹೇಗಾದರೂ ಕಾಪಾಡ್ಕೋಬೇಕು.